ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಇವತ್ತು ಪೂಜೆ ಕುರಿತು ಒಂದು ವ್ಲಾಗ್ ಆಗಿರುತ್ತೆ. ತುಂಬ ಜನ ತುಂಬ ಡೌಟ್ಸ್ಗಳನ್ನು ಕೇಳಿದ್ರಿ, ಅದನ್ನ ಕುರಿತು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ, ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಅಂತ. ಸುಮಾರು ಪ್ರಶ್ನೆಗಳು ಬಂದಿದೆ, ಎಲ್ಲದಕ್ಕೂ ನಾಳೆ ಉತ್ತರಿಸ್ತೀನಿ ನಾನು. ಅಷ್ಟೇ ಅಲ್ಲದೆ ನೀವೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಅಲ್ವಾ, ಈವೆಂಟ್ ಎಲ್ಲಿ ಮಾಡ್ತಾಯಿದ್ರಿ ಅಂತ. ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ನೆಕ್ಸ್ಟ್ ಈವೆಂಟ್ ಅಂದರೆ ಅಕ್ಟೋಬರ್ 27ನೇ ತಾರೀಕು ಭಾನುವಾರ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೂ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಈವೆಂಟ್ ನಡೀತಾ ಇದೆ. ಹಾಗೆ ಇದು ಹುಣ್ಣಿಮೆ, ಇವತ್ತು ಮಾಡಿರೋ ಪೂಜೆಯ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ರೆಕಾರ್ಡ್ ಮಾಡಿರೋದು ನಿನ್ನೆ, ಸೊ ಕನ್ಫ್ಯೂಸ್ ಆಗಬೇಡಿ ಆಯಿತಾ. ಎರಡು ದಿನದ್ದು ಹಾಕಿದ್ದೀನಿ, ಹಾಗಾಗಿ ಇದು ಹುಣ್ಣಿಮೆ ಪೂಜೆದು. ಸೊ ಈವೆಂಟ್ ಬಗ್ಗೆ ಹೇಳಬೇಕಾಗಿತ್ತು, ಹೇಳ್ತಿದ್ದೀನಿ. ಹಾಗೆ ಸುಮಾರು ಪ್ರಶ್ನೆ ಇದ್ದಿದ್ದರಿಂದ ಆ ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಪೂಜೆ. ಪೂಜೆ ಮಾಡುವಾಗ ನನಗೆ ಕೆಲವೊಂದು ಡೌಟ್ಸ್ ಕೇಳಿದ್ರಲ್ಲ, ಅದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂಥೇಳಿ ಈ ವ್ಲಾಗ್ನ ಮಾಡಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಚಿಕ್ಕ ಪುಟ್ಟ ಡೌಟ್ಗಳು ಎಲ್ರಿಗೂ ಇರುತ್ತೆ, ಅದನ್ನು ಸಾಧ್ಯವಾದಷ್ಟು ನಾನು ಇಲ್ಲಿ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಇವತ್ತು ತುಂಬ ವಿಶೇಷವಾಗಿ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ತುಂಬ ಜನ ನನಗೆ ಕೇಳ್ತಾ ಇರೋದು ಕೆಲವೊಂದು ಡೌಟ್ಸ್, ಏನು ಕೇಳ್ತಾರೆ ಅಂದರೆ ಪೂಜೆಯ ಟಿಪ್ಸ್ ಕೇಳ್ತಾ ಇರ್ತಾರೆ. ಪೂಜೆ ಬಗ್ಗೆ ಅಷ್ಟೊಂದು ಮಾಹಿತಿ ಕೊಡುವಷ್ಟು ನಾನು ತಿಳ್ಕೊಂಡಿಲ್ಲ, ಬಟ್ ನಾನು ಸರಳವಾಗಿ ಪದ್ಧತಿ ಪ್ರಕಾರ ಪೂಜೆ ಮಾಡೋದನ್ನು ನನ್ನ ಹಿರಿಯರಿಂದ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಆಗಲಿ, ಇಲ್ಲಿ ಬಂದಮೇಲೆ ಆಗಲಿ, ನಾನು ಪೂಜೆನ ಕಲ್ತ್ಕೊಂಡಿದ್ದೀನಿ, ನನ್ನ ಕೋಸಿಸ್ಟರ್ಸಿಂದ ಆಗಲಿ, ಕೇಳಿ ತಿಳ್ಕೊಂಡು ಎಷ್ಟೋ ವಿಚಾರಗಳನ್ನು ಕಲ್ತಿದ್ದೀನಿ. ಅಷ್ಟೇ ಅಲ್ಲ, ನೀನು ನಂಬಲ್ಲ, ನಾನು ಮೊದಲನೇ ವರ್ಷ ಪೂಜೆ ಮಾಡೋದು ಬ್ಲಾಗ್ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನನ್ನು ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೋ ವಿಷಯದಲ್ಲಿ ತಿದ್ದಿದ್ದಾರೆ, ಅದರಿಂದ ನಾನು ಸುಮಾರು ವಿಚಾರಗಳನ್ನು ಕಲ್ತಿದ್ದೀನಿ. ಸೊ ಅದೇ ಥರ ನಾನು ಇವತ್ತು ನಿಮ್ಮ ಜೊತೆಗೆ ಕೆಲವೊಂದು ಪೂಜೆಯ ನಿಯಮಗಳನ್ನು ಹಂಚ್ಕೊಳಕ್ಕೆ ಕೂತಿದ್ದೀನಿ. ಪೂರ್ತಿ ನೋಡಿ, ಒಂದಾದರೂ ನಿಮಗೆ ಉಪಯೋಗ ಆಗತ್ತೆ. ಈಗಷ್ಟೇ ಪೂಜೆ ಮುಗಿದು, ಮೊದಲನೆಯದಾಗಿ ಸ್ನಾನ ಮಾಡದೆ ಯಾವ ಕಾರಣಕ್ಕೂ ದೇವ್ರ ಮನೆ ಒಳಗಡೆ ಬರಬೇಡಿ. ಪ್ರತಿನಿತ್ಯ ದೇವ್ರ ಮನೆ ಒರೆಸೋಕ್ಕೆ, ಸಾರಿಸೋಕ್ಕೆ ಅಥವಾ ಕ್ಲೀನ್ ಮಾಡ್ತೀವಿ ತೊಳಿತೀವಿ ಅಂತೇಳಿ ಸ್ನಾನ ಮಾಡೋಕ್ಕೆ ಮುಂಚೆ ಬರೋದು ತುಂಬಾನೇ ತಪ್ಪು. ಸ್ನಾನ ಮಾಡಿದೇ ದೇವ್ರ ಮನೆಯನ್ನು ಶುಚಿಗೊಳಿಸ್ಕೋಬೇಕು, ಸ್ನಾನ ಮಾಡಿದೇ ದೇವರುಗಳನ್ನು ಮುಟ್ಟಬೇಕು, ಸ್ನಾನ ಮಾಡಿದೇ ಹೂಗಳನ್ನು ತೆಗಿಬೇಕು. ಮೊದಲನೇದಾಗಿ ಸ್ನಾನದ ನಿಯಮ, ಸ್ನಾನ ಇಲ್ಲದೆ ಒಳಗಡೆ ಬರಬೇಡಿ. ಹಾಗೆ ಶುಚಿ ಮಾಡೋದು ಅಂದಾಗ ಅರಿಶಿನದ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಆ ನೀರಲ್ಲಿ ಬಟ್ಟೆ ಎದ್ದು ದೇವ್ರ ಮನೆಯನ್ನು ಸಾರಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಪೊರ್ಕೆಯಲ್ಲಿ ಮನೆ ಕಸ, ಕೆಲವ್ರು ಹೇಗೆ ಗೊತ್ತಾ, ಕೆಲವ್ರು ಹೇಗೆ ಅಂದ್ರೆ ಮನೆ ಗುಡಿಸೋ ಪೊರ್ಕೆಯಲ್ಲೇ ಕಸ ಗುಡಿಸ್ತಾರೆ. ದಯವಿಟ್ಟು ಅಂತ ತಪ್ಪನ್ ಮಾಡಬೇಡಿ. ಈ ಮನೆ ಗೃಹ ಪ್ರವೇಶ ಆದಾಗಿಂದ ಇವತ್ತಿನವರೆಗೂ ನಾವು ಯಾವುದೇ ರೀತಿಯಲ್ಲಿ ಕಸ ಗುಡಿಸಿಲ್ಲ, ಪೊರ್ಕೆ ತಗೊಂಡು ಕಸ ಗುಡಿಸಿಲ್ಲ. ಪ್ರತಿನಿತ್ಯ ದೇವ್ರನ ಮನೆ ಸಾರಿಸೋ ಬಟ್ಟೆಯಲ್ಲಿ ಸಾರಿಸ್ಕೋತೀವಿ. ಆದ್ರೆ ದೇವರ ಮನೆಯನ್ನ ಸಾರ್ಸಕ್ಕಂತಾನೆ ಒಂದು ಬಟ್ಟೆಯನ್ನ ಸಪ್ರೇಟ್ ಆಗಿ ಅಂದ್ರೆ ಒಂದು ಸಪ್ರೇಟ್ ಬಟ್ಟೆನ ಅದಕ್ಕಂತ ಇಟ್ಬಿಡಿ. ಆ ಬಟ್ಟೆನ ಮತ್ತೆ ಗ್ಯಾಸ್ ಹತ್ರ ಹೋಗ್ಬಿಟ್ಟು ಆ ಸ್ಲ್ಯಾಬ್ ಒರೆಸ್ದೆ, ಇನ್ನೇನೋ ಒರೆಸ್ಬಿಟ್ಟು ನಾನು ಮರ್ತ ತಂದಿಟ್ಟೆ, ಅದೆಲ್ಲ ಮಾಡಬಾರ್ದು. ಓಕೆ, ನಾವು ಯಾವ ಕೆಲಸನ ಯಾವ ರೀತಿ ಮಾಡ್ತೀವೋ ಗೊತ್ತಿಲ್ಲ, ದೇವರ ವಿಚಾರದಲ್ಲಿ ತುಂಬಾನೇ ಕಟ್ಟುನಿಟ್ಟಾಗಿ ಕೆಲವೊಂದನ್ನ ಪಾಲಿಸ್ಬೇಕಾಗತ್ತೆ. ಹಾಗೆ ಅದೇ ರೀತಿ ದೇವರುಗಳನ್ನ ಒರೆಸೋ ಬಟ್ಟೆ, ಫೋಟೋ ಫ್ರೇಮ್ಸ್ ಎಲ್ಲ ಒರೆಸ್ತೀವಲ್ಲ ಆ ಬಟ್ಟೆಗಳನ್ನಾಗ್ಲಿ, ಅದನ್ನು ಕೂಡ ನೀವು ಸಪ್ರೇಟ್ ಆಗಿ ಇಟ್ಕೋಬೇಕಾಗತ್ತೆ. ಶುಚಿಯ ವಿಚಾರ ಇಷ್ಟ ಆದ್ರೆ ನೀವು ದೇವರ ಮನೆಯನ್ನ ದಿನಾ ಕ್ಲೀನ್ ಮಾಡ್ಬೇಕಂದ್ರೆ ಹೌದು, ಕಟ್ಟೆಯನ್ನ ಕ್ಲೀನ್ ಆಗೆಲ್ಲ ಒರೆಸ್ಕೊಂಡು ಪ್ರತಿನಿತ್ಯ ರಂಗೋಲಿನ ಹಾಕ್ಬೇಕು. ಒಂದು ಎಳೆ ಏನೂ ಬರ್ತಿದ್ರೆ ಒಂದು ನಕ್ಷತ್ರನಾದ್ರೂ ಬಿಡಿಸ್ಬೋದಲ್ವಾ, ಆ ರಂಗೋಲಿನ ಪ್ರತಿನಿತ್ಯ ಹಾಕ್ಬೇಕು ದೇವ್ರ ಮನೆಯಲ್ಲಿ. ಪ್ರತಿನಿತ್ಯ ವಿಗ್ರಹಗಳನ್ನ ನಾನು ತೊಳಿಲ್ಲ, ಪ್ರತಿನಿತ್ಯ ನೀವು ನೀರಲ್ಲಿ ಆ ವಿಗ್ರಹಗಳನ್ನ ಅಟ್ಲೀಸ್ಟ್ ನೀರಲ್ಲಿ ಅದ್ದಿ ಇಟ್ಟು ನೀವು ಪೂಜೆ ಮಾಡ್ಬೇಕು. ನಿತ್ಯ ನಾವು ಸ್ನಾನ ಮಾಡ್ತೀವಿ, ದೇವರುಗಳಿಗೆ ನಿತ್ಯ ನಾವು ತೊಳೆದು ಬೆಳಗ್ಗೆ ಒರೆಸಿ ಮಾಡಕ್ ಆಗ್ತಿದ್ರು, ಅಟ್ಲೀಸ್ಟ್ ನೀರಲ್ಲಿ ಅದ್ದಿ ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ. ಅದರಲ್ಲೂ ಈಶ್ವರನ ಪೂಜೆ ಮಾಡೋರು, ಲಿಂಗು ಪೂಜೆ ಮಾಡೋರು ಅಂತೂ ಪ್ರತಿನಿತ್ಯ ಅದನ್ನ ನೀರಲ್ಲಿ ನಾವು ಎದ್ದಿಟ್ಟು ಪೂಜೆ ಮಾಡ್ಬೇಕಾಗತ್ತೆ. ಈಶ್ವರನ ಪೂಜೆ ಮಾಡೋರು ವಿಭೂತಿನ ಮರೀದೆ ಫೋಟೋಗಳಿಗೆ ಹಚ್ಚಿ, ಅಂದ್ರೆ ಈಶ್ವರನಿಗೆ. ನಮ್ಮ ಮನೆ ದೇವ್ರ ಮನೆಯನ್ನ ಗಮನಿಸಿದ್ರೆ ನಮ್ಮ ಮನೆಯಲ್ಲಿ ವೆಂಕಟೇಶ್ವರನ ಫೋಟೋನು ಇದೆ, ಈಶ್ವರನ ಫೋಟೋನು ಇದೆ, ವೀರಭದ್ರೇಶ್ವರ ಸ್ವಾಮಿ ಫೋಟೋನು ಇದೆ. ವೀರಭದ್ರೇಶ್ವರ ಸ್ವಾಮಿಗೆ ಶಿವನ ಫೋಟೋಗೆ ಆಗ್ಲಿ ನಾನು ವಿಭೂತಿನೇ ಹಚ್ತೀನಿ, ಅದೇ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆದ್ರೆ ನಾಮ ಹಚ್ತೀವಿ, ಅಂದ್ರೆ ನಾಮನ ತೆಗೆದುಕೊಂಡು ನಾಮದ ಬೊಟ್ಟನ ಇಟ್ಟು ಅದ್ರ ಮೇಲೆ ಕುಂಕುಮನ ಹಚ್ತೀವಿ. ಈ ವಿಭೂತಿನ ಹೇಗೆ ಹಚ್ಬೇಕು, ವಿಭೂತಿನ ನಾವು ಧರಿಸೋ ವಿಭೂತಿ ಇರುತ್ತಲ್ಲ
ಈ ಬಟ್ಲು ಅಜ್ಜಿ ಯಾರು ಮನೆಯದು ಆಯ್ತಾ. ನಾವು ಧರಿಸುವಂತ ವಿಭೂತಿ ಇದು. ನಾವು ಧರಿಸೋ ವಿಭೂತಿನ ಇದನ್ನ ಹಸಿಗೈಯಲ್ಲಿ ನೀರ್ ಮುಟ್ಟಿ ಫೋಟೋ ಎಲ್ಲ ಹಚ್ಚಕ್ ಹೋಗ್ಲೇಬೇಡಿ. ಇದು ನಾವು ಪ್ರತಿನಿತ್ಯ ಧರಿಸೋ ವಿಭೂತಿ. ಇದು ಕ್ರಿಯಾಗಟ್ಟಿ ಕ್ರಿಯಾಗಟ್ಟಿ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಸ್ನಾನ ಮಾಡಿದಾಗ ಅಷ್ಟೇ ಇದನ್ನ ಮುಟ್ತೀವಿ, ಮತ್ತೆ ಸಂಜೆ ಮುಖ ತೊಳೆದ್ಮೇಲೆ ಈ ವಿಭೂತಿನ ಹಚ್ಕೊಳಕ್ ಹೋಗಲ್ಲ. ಕನ್ನಡಿ ಮುಂದೆ ಇರೋ ವಿಭೂತಿನ ಹಚ್ಕೊಳ್ತೀವಿ. ಈ ವಿಭೂತಿನ ಮತ್ತೆ ನೆಕ್ಸ್ಟ್ ಡೇ ಸ್ನಾನ ಮಾಡಿದಾಗ ಹಚ್ಕೊಳ್ತೀವಿ. ಓಕೆ, ಒಂದು ಪೂರ್ತಿ ಒಂದು ಚಿಕ್ಕ ವಿಭೂತಿ ಗಟ್ಟಿನ ತಗೊಂಡು ಒಂದು ಬಟ್ಲಲ್ಲಿಟ್ಟು ನೀರು ಹಾಕ್ಬಿಟ್ರೆ ಆ ಗಟ್ಟಿ ಕರಗುತ್ತೆ. ಒಡಿಬೇಡಿ, ಕೆರಿಬೇಡಿ, ಅದನ್ನ ಪೂರ್ತಿ ಹಿಂಗೆ ತುರಿದಂಗ್ ಮಾಡ್ಬಿಟ್ಟು ಕೆಲವರು ಹಚ್ತಾರೆ. ಅದನ್ನ ಕ್ಲೀನಾಗಿ ನೆನಲಿಕ್ ಬಿಟ್ಟು ಒಂದಿನ ಎರಡು ದಿನ ನೀರು ಹಾಕಿಟ್ಬಿಡಿ, ಚೆನ್ನಾಗಿ ಪೇಸ್ಟ್ ತರ ಆಗಿರುತ್ತೆ. ಆ ಬಟ್ಲನ್ನ ಆ ವಿಭೂತಿ ಖಾಲಿ ಆಗೋವರೆಗೂ ಆ ಬಟ್ಲನ್ನ ನೀವು ಪೂಜೆ ಮಾಡ್ತಾ ಹೋಗ್ಬಂದ್ರೆ ಬಳಸ್ಬೋದು ಪೂಜೆಗೆ. ಆ ವಿಭೂತಿನ ನೀವು ಮೂರ್ ಬೆರಳಲ್ಲಿ ತೆಗೆದು ಹೆಬ್ಬೆರಳು ಮೇಲಿರ್ಬೇಕು, ಹೆಬ್ಬೆರಳು ಮೇಲಿರೋ ರೀತಿಯಲ್ಲಿ ವಿಭೂತಿ. ನಾವು ವಿಭೂತಿ ಧರಿಸುವಾಗ್ಲೂ ಅಷ್ಟೇ, ವಿಭೂತಿನ ಹಚ್ಕೊಂಡು ಹೀಗೆ ಧರಿಸ್ಬೇಕು. ಕೆಲವ್ರು ಹೆಂಗೆ ಹಿಂಗೊಂದ್ಸಲ ಹಿಂಗೊಂದ್ಸಲ ಹಂಗ್ ಮಾಡಬಾರ್ದು, ಹೆಬ್ಬೆರಳು ಮೇಲಿರ್ಬೇಕು, ಹೀಗೆ ವಿಭೂತಿನ ಧರಿಸ್ಬೇಕು. ನಾವು ವಿಭೂತಿ ಹೀಗ್ ಧರಿಸ್ತೀವಿ, ಫೋಟೋಗಳಿಗೂ ಹೆಬ್ಬೆರಳು ಮೇಲಿಟ್ಕೊಂಡೇ ವಿಭೂತಿನ ಹಚ್ಬೇಕು. ಇನ್ನ ದೇವ್ರುಗಳಿಗೆ ವಿಭೂತಿ ಹಚ್ಚಿದ್ಮೇಲೆ ಹಣೆಗೆ ಗಂಧನ ಹಚ್ತೀವಿ. ದೇವ್ರುಗಳಿಗೆ ಗಂಧದ ಪುಡಿ ಸಿಕ್ಕತ್ತೆ, ಅಥವಾ ಚಕ್ಕೆ ಸಿಕ್ಕರೆ ಗಂಧನ ತೆಗೆಕೋಬಹುದು. ತೆಗೆದಿರುವಂತ ಗಂಧನ ಬೊಟ್ಟು ತೆಗೆದು ದೇವರ ಹಣೆಗೆ ಇಟ್ಟು, ಇದೇ ಬೆರಳು ಉಂಗುರದ ಬೆರಳು ಅಂತ ಹೇಳ್ತಾರೆ, ಇದೇ ಬೆರಳು ಬಲ್ಗೈಯ ಈ ಬೆರಳನ್ನ ತೆಗೆದು ಗಂಧ ಇಟ್ಟು ಅದೇ ಬೆರಳಲ್ಲಿ ಕುಂಕುಮ ತೆಗೆದು ಇಡಬೇಕು. ಕೆಲವ್ರ ಮನೇಲಿ ಎಲ್ಲಾ ದೇವ್ರಿಗೂ ಕುಂಕುಮ ಇಡಲ್ಲ, ಬಟ್ ನಮ್ಮ ಮನೇಲಿ ಎಲ್ಲಾ ದೇವ್ರಿಗೂ ಕುಂಕುಮನ ಹಚ್ತೀವಿ ನಾವು. ಸೊ ಕುಂಕುಮ ಹಚ್ಬೇಕು. ಇನ್ನು ಹೆಣ್ಣು ದೇವ್ರಿದ್ರೆ ಕೆನ್ನೆಗೆ ಅರಿಶಿನ ಹಚ್ತೀವಿ. ಏನೇ ಮಾಡಿ ಈ ಬೆರಳನ್ನ ಬಳಸ್ಬೇಕು. ಇನ್ನು ಅರಿಶಿನ ಕುಂಕುಮ ಗಂಧ ವಿಭೂತಿ ಎಲ್ಲ ಹೇಳಿದೆ. ಹೂವಿನ ವಿಚಾರಕ್ಕೆ ಬರೋಣ. ಹೂವಿನ ವಿಚಾರಕ್ಕೆ ಬಂದ್ರೆ ದೀಪಗಳಿಗೆ ಕೆಂಪು ಹೂ ಇಡಬಾರ್ದು ಅಂತ ನನ್ನ ಸಬ್ಸ್ಕ್ರೈಬರ್ಸ್ ನಂಗೆ ಹೇಳ್ಕೊಟ್ಟಿದ್ರು. ಅಂದ್ರೆ ತುಂಬಾ ಜನ ಹಿರಿಯರಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು, ಅವ್ರು ನಂಗೆ ಹೇಳ್ಕೊಟ್ಟಿರೋದು ದೀಪಗಳಿಗೆ ಕೆಂಪು ಹೂ ಇಡಬೇಡ ಅಂತ ಹೇಳಿ. ನಾನು ದೀಪಗಳಿಗೆ ಅವ್ರು ಹೇಳ್ದಾಗಿಂದ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ. ದೀಪಗಳಿಗೆ ಹಳದಿ ಹೂವು, ಬೇರೆ ಯಾವ ಬಿಳಿ ಹೂವು, ಯಾವ ಹೂವು ಇದ್ರೂ ಓಕೆ. ನಮ್ಮ ಮನೇಲಿ ತುಂಬಾ ದಾಸವಾಳ ಬಿಡುತ್ತೆ, ಹಾಗಂತ ಇಟ್ಟು ಬಿಡ್ತಾ ಇದೆ. ಅವ್ರು ಹೇಳ್ದಾಗಿಂದ ದೀಪಗಳಿಗೆ ಕೆಂಪು ಹೂ ಇಡಲ್ಲ. ಸೊ ಇದನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆ ಗಣಪತಿಗೆ ನಿಮ್ಮನೇಲಿ ಯಾವ ಹೂವು ಇಲ್ಲದೆ ಇದ್ರು ಎರಡು ಕರ್ಕೆ ಪತ್ರ ಇಟ್ಟರು ಪೂಜೆ ಆಗೋಗುತ್ತೆ. ಮಾರ್ಕೆಟಿಂದ ರಾಶಿಗಟ್ಟಲೆ ಹೂ ತರಬೇಕು, ನೈವೇದ್ಯಕ್ಕೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ, ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ಅನ್ಸುತ್ತೋ ಅದೇ ರೀತಿ ನೀವು ಪೂಜೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಸರಳವಾಗಿ. ಆದರೆ ಶುಚಿತ್ವ ತುಂಬಾನೇ ಮುಖ್ಯ, ಮರಿಬೇಡಿ. ಸೊ ಹೂವಿಂದ ಹೇಳಿದೆ. ಇನ್ನ ವಿಗ್ರಹಗಳು, ತುಂಬಾ ಎತ್ತರವಾದ ವಿಗ್ರಹಗಳು ಇದ್ದಷ್ಟು ನಾವು ಜಾಸ್ತಿ ಜಾಸ್ತಿ ನೈವೇದ್ಯ ಮಾಡ್ತಾ ಹೋಗ್ಬೇಕು. ಸೇರಕ್ಕೆ ಅನ್ನ ಮಾಡ್ಬೇಕಂತೆ ದೊಡ್ಡ ವಿಗ್ರಹ ಆಯ್ತು. ನಮ್ಮ ಮುಷ್ಟಿ ಒಳಗೆ ಮುಚ್ಚು ಅಂತ ಅಂದ್ರೆ ಈ ರೀತಿ ಮುಚ್ಚಿದ್ರೆ ದೇವ್ರು ಆ ಮುಷ್ಟಿ ಒಳಗಿರೋಷ್ಟು ಸೈಜ್ ಇದ್ರೆ ನಾವು ಪೂಜೆಗೆ ಬಳಸ್ಬೋದು. ನೀವು ನೋಡ್ಬೋದು, ನನಗೆ ತುಂಬಾ ಜನ ಪ್ರಶ್ನೆ ಮಾಡಿದೀರ, ವೆಂಕಟೇಶ್ವರನ ಮೂರ್ತಿ ಇತ್ತು, ಸಾಯಿಬಾಬನ ಮೂರ್ತಿ ಏನ್ ಮಾಡಿದ್ರಿ ಅಂತ. ದೇವ್ರನಲ್ಲೇ ಎತ್ತಿಟ್ಟಿದ್ದೀನಿ, ಅದನ್ನ ನಿತ್ಯ ಪೂಜೆಗೆ ಬಳಸ್ತಾ ಇಲ್ಲ. ಕಾರಣ ತುಂಬಾ ನೈವೇದ್ಯ ಮಾಡ್ಬೇಕು, ತುಂಬಾ ಮಡಿಯಿಂದ ಮಾಡ್ಬೇಕಂತೆ, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಆತರ ಸೇರಕ್ಕೆ ಅನ್ನ ಮಾಡಿದ್ರೆ ಯಾರು ಊಟ ಮಾಡ್ತಾರಲ್ವಾ, ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನಾವು ನೈವೇದ್ಯ ಮಾಡ್ಬೇಕು. ಹಾಗಾಗಿ ಒಂದು ಅಂಗುಷ್ಟದ ಒಂದು ಹಿಡಿಯಲ್ಲಿ ಬರುವಂತ ಸೈಜಿನ ದೇವ್ರುಗಳನ್ನ ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ದೀಪಂ ಧೂಪಂ ನೈವೇದ್ಯಂ, ಓಕೆ, ಇದು ಕೂಡ ನನ್ನ ಸಬ್ಸ್ಕ್ರೈಬರ್ ಸೇರ್ಕೊಟ್ಟಿದ್ದು. ಮೊದಲನೇದಾಗಿ ದೀಪ ಹಚ್ಚಿದೆ, ಇದು ನಂಗೆ ಗೊತ್ತಿತ್ತು. ಅಂದ್ರೆ ಈ ಮಂತ್ರ ಇದು ಸಾಲ್ ಗೊತ್ತಿರಲಿಲ್ಲ, ದೀಪಂ ಧೂಪಂ ನೈವೇದ್ಯಂ ಅದು ಗೊತ್ತಿರಲಿಲ್ಲ ನನಗೆ. ಮೊದಲು ದೀಪನ ಹಚ್ಕೊಳ್ದೆ ಪೂಜೆ ಶುರು ಮಾಡಬೇಡಿ. ಮನೆಯೆಲ್ಲ ಸಾರಿಸ್ಕೊಂಡು ದೇವ್ರ ಮನೆಯನ್ನ ಶುಚಿ ಮಾಡಿದ ನಂತರ ದೀಪನ ಹಚ್ಚಿ. ದೀಪ ಹಚ್ಚಿದ ನಂತರ ನೀವು ಪೂಜೆ ಶುರು ಮಾಡ್ಕೊಳ್ಳಿ. ಎಲ್ಲ ದೀಪ ಹಚ್ಚಿ, ಎರಡು ಗಂಧದ ಕಡ್ಡಿ ಹಚ್ಚಿ, ನೀವು ನೋಡ್ಬೋದು ಓಕೆ, ಎರಡು ಗಂಧದ ಕಡ್ಡಿ ಹಚ್ಬಿಟ್ಟು ಧೂಪ ಹಚ್ಚೋದಿದ್ರೆ ಧೂಪನು ಹಚ್ಕೊಂಡು ಹೂ ಎಲ್ಲ ಇಟ್ಕೊಂಡು ಆ ನಂತರ ನೈವೇದ್ಯ ಮಾಡಿ. ದೀಪ ಧೂಪ ನೈವೇದ್ಯ ಆಯ್ತಾ. ನೈವೇದ್ಯ ಮಾಡುವಾಗ ಕೃಷ್ಣಾರ್ಪಣ ಮಸ್ತು ಅಂತನಾದ್ರೂ ಹೇಳ್ಬೋದು, ಶಿವಾರ್ಪಣ ಮಸ್ತು ಅಂತನಾದ್ರೂ ಹೇಳ್ಬೋದು. ಓಕೆ, ಅಂದ್ರೆ ನಾನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ ತಕ್ಷಣ ನೀನ್ ಇದಕ್ಕ ಹೇಳಬಾರ್ದಮ್ಮ ಅಂತಾರೆ ಕೆಲವರು. ಕೆಲವರು ಶಿವಾರ್ಪಣ ಮಸ್ತು ಅಂತ ಹೇಳ್ತಾರೆ, ನಿಮ್ಮ ಭಕ್ತಿ ಅಷ್ಟೇ. ಸೊ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ದೆ, ನೈವೇದ್ಯಕ್ಕೆ ಏನ್ ಇಡ್ತೀನಿ ಇವತ್ತು ಅಂತ ಗೊತ್ತಿಲ್ಲದೆ ಪೂಜೆ ಕುತ್ಕೊಂಡು ಆಮೇಲೆ ಹುಡುಕಾಡ್ಬೇಡಿ. ದೇವ್ರನ್ನ ಪೂಜೆ ಮಾಡಿ ತುಂಬಾ ಹೊತ್ತು ಕಾಯಿಸ್ಬಾರ್ದು, ನೈವೇದ್ಯ ರೆಡಿ ಮಾಡ್ಕೊಂಡೇ ಪೂಜೆ ಮಾಡ್ಬೇಕು, ಇದು ತುಂಬಾ ಪ್ರಮುಖವಾದ ನಿಯಮ. ಸೊ ನೈವೇದ್ಯ ಏನೇ ಆಗ್ಲಿ ನೈವೇದ್ಯ ಮಾಡ್ಕೊಳ್ಳಿ. ನೈವೇದ್ಯ ಮಾಡುವಾಗ ಆದಷ್ಟು ಸ್ವಲ್ಪ ಸಾತ್ವಿಕವಾಗಿರೋ ನೈವೇದ್ಯ. ಮನೇಲಿ ಏನಿರುತ್ತೆ, ಎರಡು ಉತ್ತತ್ತಿ, ಒಂದ್ ನಾಲ್ಕು ಬಾದಾಮಿನೋ, ಅಂದ್ರೆ ಎಲ್ಲಾ ಸೇರಿಸಿ ಹೇಳ್ತಿಲ್ಲ, ಒಂದಿನ ಎರಡು ಉತ್ತತ್ತಿ ಇಡ್ಬೋದು ಅಥವಾ ಒಂದ್ ನಾಲ್ಕು ಬಾದಾಮಿ ಇಡ್ಬೋದು. ಏನೂ ಇಲ್ಲ ಅಂತಂದ್ರೆ ಬೆಲ್ಲ ಇಡ್ಬೋದು, ಕಡಲೆ ಬೆಲ್ಲ,
ಅಥವಾ ಏನೂ ಇಲ್ಲ ಅಂದ್ರೆ ಒಂದು ಲೋಟ ಹಸಿ ಹಾಲು, ಕಾಯಿಸಿದ ಹಾಲು ಇಡ್ಬೇಡಿ, ಹಸಿ ಹಾಲು. ಈ ತರ ನಿಮ್ಗೇನ್ ನೈವೇದ್ಯ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ಬೋದು. ಇನ್ನ ಕೆಲವ್ರ ಮನೇಲಿ ಹೇಗ್ ಗೊತ್ತಾ, ಅವರ ಮನೇಲಿ ಅವತ್ತಿನ ಏನ್ ಉಪಹಾರ ಅಥವಾ ಏನ್ ಮಾಡ್ಕೊಂಡಿರ್ತಾರೆ ಅಡಿಗೆ, ಅದನ್ನ ತಂದು ನೈವೇದ್ಯ ಮಾಡಿ ಊಟ ಮಾಡ್ತಾರೆ. ತಪ್ಪಲ್ಲ, ಆ ಭಗವಂತನೇ ಕೊಟ್ಟಿರೋ ಅನ್ನ ಅವನಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡೋದ್ರಲ್ಲಿ ತಪ್ಪಲ್ಲ. ಆದ್ರೆ ನಾವು ಪೂಜೆ ಮಾಡುವಾಗ ಪ್ರತಿನಿತ್ಯ ಏನಾದ್ರು ಒಂದು ದೇವರಿಗೆ ಅಂತ ನೈವೇದ್ಯ ಮಾಡ್ತೀವಿ, ಹಾಗೆ ಎಷ್ಟೊತ್ತು ಇಡಬೇಕು ಅಂತ ಹೇಳ್ತೀರಾ? ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸಿ ಒಂದು ನಾವು ಮಾಡೋದು ಬಾಗ್ಲನ್ನ ಒಂದು ಬಾಗ್ಲನ್ನಾದ್ರೂ ಅಟ್ಲೀಸ್ಟ್ ಮುಂದೆ ಕೇಳ್ಕೊಂಡು ನಾವು ಹೋಗ್ತೀವಿ. ಒಂದು ಅರ್ಧ ಗಂಟೆನೋ ಏನೋ ಬಿಟ್ಬಿಟ್ಟು ಆಮೇಲೆ ಬಂದು ಆ ನೈವೇದ್ಯನ ತಗೊಂಡೋಗಿ ಮನೇಲಿರೋರು ಎಲ್ಲರೂ ತಿಂತೀವಿ. ಅಂದ್ರೆ ಯಾರು ಇರಲಿಲ್ಲ ಮನೇಲಿ ಅಂದ್ರೆ ನಾನು ಒಬ್ಳೆ ತಿನ್ಬೇಕಾಗತ್ತೆ. ನೈವೇದ್ಯ ಮಾಡಿದ್ದಿನ ಪ್ರಸಾದ ಅನ್ಕೊಂಡು ಸೇವಿಸ್ತೀವಿ. ಆದ್ರೆ ಅದನ್ನ ಚಲ್ಲೋದಾಗ್ಲಿ ಕೊಡೋದಾಗ್ಲಿ ಅಥವಾ ಹೊರಗಡೆ ಹಂಚೋದಾಗ್ಲಿ ಅದೆಲ್ಲ ಮಾಡಬಾರ್ದು. ಸೊ ಇದು ನೆನ್ಪಿಟ್ಕೊಂಡು ನಾವು ನೈವೇದ್ಯನ ಮಾಡಬೇಕು. ಹಾಗೆ ದೀಪ ಹಚ್ಚುವಾಗ ಒಂದು ದೀಪ ಸಾಕ, ಕೆಲವರು ಒಂದು ಸಾಕು, ಎಣ್ಣೆ ಯಾರು ಖರ್ಚು ಮಾಡ್ತಾರೆ ಅಂತ ನೋಡಿ. ನಾವು ಎಷ್ಟೋ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಅಷ್ಟು ನಿಮ್ಗೆ ಎಣ್ಣೆ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಪುಟಾಣಿ ದೀಪಗಳನ್ನು ತಗೊಳ್ಳಿ. ಆದ್ರೆ ನಾನು ಹೇಳೋದು ಮನೆಗೆ ಒಳ್ಳೇದಾಗ್ಬೇಕಂದ್ರೆ ಕಂಬ ಇರೋ ದೀಪ ಒಳ್ಳೇದಂತೆ. ಒಂದು 6 ಇಂಚ್ ಆದ್ರೂ ಬೇಡ, ಒಂದು ಇಷ್ಟಾದ್ರೂ ಕಂಬ ಇರಬೇಕು. ಕೆಳಗೆ ಒಂದು ಬೇಸ್ ಇರುತ್ತೆ, ಇಷ್ಟು ಕಂಬ, ಆಮೇಲೆ ದೀಪ. ಆ ಥರದ್ದಾದ್ರೂ ತಗೊಳ್ಳಿ. ದೇವ್ರಿಗೆ ಬಳಸುವಂತ ವಸ್ತು ನಿಮ್ಗೆ ಬೆಳ್ಳಿದೇ ಆಗ್ಬೇಕು ಅಂತ ಏನಿಲ್ಲ. ಮೊದಲನೆಯ ಆದ್ಯತೆ ತಾಮ್ರಕ್ಕೆ. ತಾಮ್ರ ತುಂಬಾ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ತಾಮ್ರದ ದೀಪನೋ, ತಾಮ್ರದ ತಟ್ಟೆನೋ, ತಾಮ್ರದ ವಿಗ್ರಹನೋ ಏನೋ. ಅದಾದ್ಮೇಲೆ ಎರಡನೇದಾಗಿ ಪಂಚಲೋಹದ್ದು ಹಿತ್ತಾಳೆದು, ಆನಂತರ ಬರೋದು ಬೆಳ್ಳಿ. ನೀವು ಬೆಳ್ಳಿದೇ ತಗೋಬೇಕಂತ ಏನಿಲ್ಲ. ಎರಡು ದೀಪನ ಹಚ್ಚೋ ಅಭ್ಯಾಸ ಮಾಡ್ಕೊಳ್ಳಿ. ಕಾಮಾಕ್ಷಿ ದೀಪ ಹಚ್ತೀವಿ, ಮೂರಾಗತ್ತಲ್ಲ ಅಂದ್ರೆ ನಾನು ಕಾಮಾಕ್ಷಿ ದೀಪಾನೇ ದೇವ್ರು ಅನ್ಕೊಂಡು ಪೂಜೆ ಮಾಡೋದ್ರಿಂದ ಅದನ್ನ ನಾನು ಕೌಂಟ್ ತಗೊಳ್ಳಲ್ಲ. ಇಲ್ಲಿ ಎರಡು ದೀಪ, ಹೊಸ್ತಿಲ್ಗೆ ಎರಡು ದೀಪ, ನಾನು ಸಾಮಾನ್ಯ ಪೂಜೆ ಮಾಡುವಾಗ ಇನ್ನ ತುಳಸಿ ಕಟ್ಟೆಗೆ ಒಂದ್ ದೀಪ, 5 ದೀಪ ತಪ್ಪಿಲ್ಲ, 3 ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ಅಷ್ಟೇನೆ. ಸೊ ದೀಪದ ವಿಚಾರ ಇಷ್ಟಾಯ್ತು. ಇನ್ನ ಬತ್ತಿ, ಯಾವತ್ತಿಗೂ ಒಂಟಿ ಬತ್ತಿನ ಹಚ್ಬೇಡಿ, ಯಾವತ್ತೂ ಹಚ್ಬೇಡಿ, ಒಳ್ಳೇದಲ್ಲ ಮನೆಗೆ. ಅಟ್ಲೀಸ್ಟ್ ನಮ್ಗೆ ಆಗಲ್ಲ ಅಂದ್ರೆ 2 ಬತ್ತಿನಾದ್ರೂ ಜೋಡಿಸಿ ಹಚ್ಬೇಕು. ಜೋಡ್ಸೋದು ಹೇಗೆ, ಇನ್ ಕೆಲವ್ರು ನೋಡಿದ್ರೆ ಹಿಂಗ ಅನ್ಬಿಡ್ತಾರೆ, ಅಂದ್ರೆ ಅಂಗೈಲಿಟ್ಟು ಹಿಂಗ ಅನ್ನೋದು ಬಹಳ ದೊಡ್ಡ ತಪ್ಪದು. ನನಗೆ ಇದನ್ನ ಯಾರೋ ಹೇಳಿಕೊಟ್ಟಿದ್ದು, ಕಲಸಿ ಕೊಟ್ಟಿದ್ದು, ಕೈಯಲ್ಲಿಟ್ಟು ಹಿಂಗ ಅನ್ಬಾರ್ದು. ಮನೆಯಲ್ಲಿ ಸಮಸ್ಯೆ ಆಗತ್ತೆ ನಿಮ್ಮ ಅಂದ್ರೆ ಮನೆಯವರ ಜೊತೆಗೆ, ಗಂಡನ ಜೊತೆಗೆ ತುಂಬಾ ಸಮಸ್ಯೆ ಆಗತ್ತೆ. ಈ ನಮ್ಗೆ ಏನೇ ಮಾಡ್ಬೇಕು ಅಂದ್ರೆ ನೋಡಿ, ತುದಿ ಬೆರಳಿರುತ್ತಲ್ಲ, ತುದಿ ಬೆರಳಲ್ಲಿ ಒಸ್ಕೋಬಹುದು. ತುದಿ ಬೆರಳಿಲ್ಲದ್ರೆ ಈ ತರ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಕೈಯಲ್ಲಿ ಹಾಕಿ, ಯಾವ ಕಾರಣಕ್ಕೂ ಕೈಯಲ್ಲಿ ಹಾಕಿ ಒಸಿಬಾರ್ದು, ತಪ್ಪು. ಇದು 2 ಬತ್ತಿ, 4 ಹಚ್ಚಿ, 5 ಹಚ್ಚಿ, 6 ಹಚ್ಚಿ, ಒಂಟಿ ಬತ್ತಿ ಮಾತ್ರ ಹಚ್ಚಬೇಡಿ. 2 ದೀಪ, ಒಂದೊಂದು ದೀಪಕ್ಕೆ 2 ಬತ್ತಿ, ಅಲ್ಲಿಗೆ 4 ಬತ್ತಿ ಆಯ್ತು. ಎಷ್ಟು ಜಾಸ್ತಿ ಹಚ್ತೀವೋ ಅಷ್ಟು ಒಳ್ಳೇದು. ದೀಪದಾದ್ರೆ ಕರ್ಪೂರ ಹಚ್ತೀವಿ ಅಂದ್ರೆ ಹಚ್ಚಿ, ತಪ್ಪಿಲ್ಲ. 2 ಕರ್ಪೂರ ಹಚ್ಚಿ, 1 ಹಚ್ಚಬೇಡಿ. ಹಾಗೆ ತುಪ್ಪದ ಬತ್ತಿ ಹಚ್ಚೋದಿದ್ರೆ 2 ಸೇರಿಸಿ ನಾವು ಜಾಯಿಂಟ್ ಮಾಡಿ ಅಂದ್ರೆ ತುಪ್ಪದ ಬತ್ತಿನ ತುಪ್ಪದಲ್ಲಿ ಅದ್ದಿ ನಾನು ಇಟ್ಟಿರ್ತೀನಿ. ನೀವು ಕೂಡ ಹಚ್ಚೋದಾದ್ರೆ 2ನ ಸೇರಿಸ್ಕೊಂಡು ತುಪ್ಪದಲ್ಲಿ ಅದ್ದಿನಿ ಇಟ್ಟೆ, ನೀವು ತುಪ್ಪದ ಬತ್ತಿನ ಬಳಸಿ. ಇನ್ನ ತುಪ್ಪದ ಬತ್ತಿದು ಆಯ್ತು. ಇನ್ನ ಗದ್ದದ ಕಡ್ಡಿ, 2 ಕಡ್ಡಿ ಹಚ್ಚಿ, 1 ಕಡ್ಡಿ ಹಚ್ಬೇಡಿ. ಯಾವುದೇ ಆಗ್ಲಿ ಒಂದೊಂದು ಮಾಡೋದು ಒಳ್ಳೆಯದಲ್ಲ, ಹಾಗಾಗಿ 2 ಕಡ್ಡಿನ ಹಚ್ಚಿ. ಹಾಗೆ ಎಣ್ಣೆ ಏನ್ ಬಳಸ್ಬೇಕು, ಇದೊಂದು ಪ್ರಮುಖವಾದ ಪ್ರಶ್ನೆ ನೋಡಿ. ತುಪ್ಪ ತುಂಬಾ ಶ್ರೇಷ್ಠವಾದದ್ದು ತುಪ್ಪ. ಆದ್ರೆ ಪ್ರತಿನಿತ್ಯ ದೀಪಕ್ಕಾಗುವಷ್ಟು ತುಪ್ಪನ, ಅದರಲ್ಲೂ ನಾವು ನಮ್ ದೇಸಿ ಆಕಳ ತುಪ್ಪನೇ ಬೇಕು ಅಂತ ಕುತ್ಕೊಂಡ್ರೆ ಅಷ್ಟು ನಾವು ಖರ್ಚು ಮಾಡಿದ್ದಿತ್ತು ದೀಪ ಹಚ್ಚಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಶುಕ್ರವಾರದಂದು, ಮಂಗಳವಾರದಂದು ಆ ದೇವರಿಗೆ 2 ತುಪ್ಪದ ದೀಪ ಹಚ್ಚಕ್ ನಮ್ಗೆ ಏನ್ ಕಷ್ಟ ಅಲ್ಲ. ಪುಟ ಮಾಡಿದ 2 ತುಪ್ಪದ ದೀಪಗಳನ್ನ ಹಚ್ಚಿ ಹಬ್ಬದ ದಿನದಂದು ಅಥವಾ ತುಪ್ಪದ ಬತ್ತಿ ಬೆಳಗ್ ಬಿಡ್ತೀವಿ, ಎಲ್ಲ ತುಪ್ಪ ಹಚ್ಚದಂಗ ಆಯ್ತಲ್ವಾ. ಆದ್ರೆ ಎಣ್ಣೆನ ಬಳಸುವಾಗ ತುಪ್ಪ ಇಲ್ಲಾಂದ್ರೆ ಮೊದಲನೇ ಆದ್ಯತೆ ಕೊಬ್ಬರಿ ಎಣ್ಣೆ ಕೊಡಿ. ಕೊಬ್ಬರಿ ಎಣ್ಣೆ ಗಣಪನಿಗೆ ತುಂಬಾ ಇಷ್ಟ, ವಿಘ್ನ ವಿನಾಶಕ ಕೊಬ್ಬರಿ ಎಣ್ಣೆ. ಅವನನ್ನ ನಾವು ತೃಪ್ತಿಗೊಳಿಸ್ಬಿಟ್ರೆ ಇನ್ನ ಬೇರೆ ದೇವರುಗಳದ್ದು ಅಷ್ಟು ನಮ್ಗೆ ಭಯ ಇರಲ್ಲ. ಕೊಕೊನೆಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆನ ನೀವು ದೀಪಕ್ಕೆ ಬಳಸ್ಬೋದು. 2ನೇದು ಹರಳೆಣ್ಣೆ ಅಂದ್ರೆ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಬಳಸ್ಬೋದು. ಹರಳೆಣ್ಣೆ ತುಂಬಾ ಜಿಡ್ಡು, ತೊಳಿಲಿಕ್ಕೆ ತುಂಬಾ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಸೊ ಹರಳೆಣ್ಣೆ ಬಳಸ್ಬೋದು. ಇನ್ನ ಎಳ್ಳೆಣ್ಣೆ ಅಂತ ಕೆಲವರು ಹೇಳ್ತಾರೆ, ಮನೆ ಒಳಗೆ ಎಳ್ಳೆಣ್ಣೆ ಅಥವಾ ಎಳ್ಗಂಟು ಎಳ್ಬತ್ತಿ ಬಳಸಲ್ಲ ಅಂತ ನಾನು ಕೇಳಿದ್ದೀನಿ, ನಾನಂತೂ ಬಳಸಲ್ಲ. ಸೊ ಕೊಬ್ಬರಿ ಎಣ್ಣೆ, ತುಪ್ಪ, ಹರಳೆಣ್ಣೆನ ನೀವು ದೀಪಕ್ಕೆ ಬಳಸ್ಬೋದು. ಹಾಗೆ ಪೂಜೆಗೆ ಬಳಸುವಂತ ವಸ್ತುಗಳು ಮನೆ ಇರ್ಬೋದು ಅಥವಾ ನೀವು ಇಡುವಂತ ಪ್ಲೇಟ್, ಸ್ಟೀಲ್ದ್ ಬಳಸ್ಬೇಡಿ. ಹಾಗೆ ಕಬ್ಬಿಣದ ಮಣೆ ಆಗ್ಲಿ ಅಥವಾ ಇನ್ಯಾವುದೋ ಮಣೆ ಆಗ್ಲಿ ಇಡಬೇಡಿ.
ಬೇವಿನ ಮಣೆ ಅದೆಲ್ಲ ಬಳಸಬಾರ್ದು, ಹಲಸಿನ ಮಣೆ ಎಲ್ಲ ಬಳಸಬಾರ್ದು. ನೀವು ಬಳಸ್ತಾ ಇದ್ದೀನಿ ಅಂತಂದ್ರೆ ಒಂದು ಟೀಕುಡು, ಬೀಟೆ ಮರ ಅಥವಾ ಪ್ಲೈವುಡ್ ಬರುತ್ತೆ ಮಾಮೂಲು ಪ್ಲೈವುಡ್, ಅದು ವುಡ್ಡಿನ ಪೌಡರ್ ಇಂದ ಮಾಡಿರ್ತಾರೆ, ಅದನ್ನಾದ್ರೂ ಬಳಸ್ಬೋದು ಪರವಾಗಿಲ್ಲ. ಆದ್ರೆ ಗೊತ್ತಿಲ್ಲದಿರೋಂಥದ್ದೆಲ್ಲ ಬಳಸಕ್ ಹೋಗ್ಬೇಡಿ. ನಮ್ಮ ಮನೇಲಿರೋದು ಇದು ಪ್ಲೈವುಡ್. ನಾನು ಪ್ಲೈವುಡ್ ಬಳಸಕ್ಕೂ ಇಷ್ಟಪಡಲ್ಲ, ಅದ್ರಲ್ಲಿ ಫೇವಿಕಾಲ್ ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರಲ್ವಾ, ಅದು ಬಳಸಕ್ ಇಷ್ಟಪಡಲ್ಲ. ಆದ್ರೆ ಆ ಪ್ಲೈವುಡ್ಗೆ ಹಿತ್ತಾಳೆಯ ತಗಡನ್ನು ಬಡ್ದಿದ್ದಾರೆ. ನಿಮ್ಗೆ ಅದರಲ್ಲೂ ಬೆಂಗಳೂರಲ್ಲಿ ನೀವು ಯಾವುದೇ ಅಂಗಡಿಗೆ ಹೋದ್ರೆ ನಿಮ್ಗೆ ಈ ತರ ಮನೆಗಳು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಪೂಜೆಗೂ ಚೆನ್ನಾಗಿ ಕಾಣಿಸುತ್ತೆ. ನನಗಿದು ಗಿಫ್ಟ್ ಬಂದಿದ್ದು ಈ ಮಣೆನ ಹಿತ್ತಾಳಿ ತಗಡು ಹೊಡೆದಿರೋದ್ರಿಂದ ಅದರಲ್ಲಿ ಕಮಲದ ಹೂ ಕೂಡ ಇರುತ್ತೆ, ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ನಾನು ಈ ಮಣೆನ ಬಳಸ್ತೀನಿ. ಸೊ ನೀವು ನೋಡ್ಬೋದು ಆತರ ನಿಮ್ ಎಲ್ಲಾ ರೀತಿ ಮಣೆಗಳು ಇದೆ, ಸದ್ಯಕ್ಕೆ ಇದನ್ನ ಬಳಸ್ತಾ ಇದ್ದೀನಿ ನಾನು. ಓಕೆ, ಇನ್ನ ಬಟ್ಟೆ ಹಾಸಿ ಇಡ್ಬೇಕಂದ್ರೆ ನಮ್ಮ ಜಗಲಿ ಅಂದ್ರೆ ಪೂಜೆ ಕಟ್ಟೆ ಮೇಲೆ ಮಣೆ ಇಟ್ಟಿದ್ದೀನಿ. ಸೊ ಮಣೆ ಮೇಲೆ ಡೈರೆಕ್ಟ್ ನಾನು ದೇವ್ರು ಇಟ್ಟಿದ್ದೀನಿ. ನೀವು ಈ ಕಟ್ಟೆ ಮೇಲೆ ದೇವರನ್ನ ಕೂರಿಸೋದಾದ್ರೆ ಕಟ್ಟೆ ಮೇಲೆ ಡೈರೆಕ್ಟ್ ಕೂರಿಸಬಾರ್ದು. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಾದ್ರೂ ಇಡಬಹುದು, ಇಲ್ಲ ವಸ್ತ್ರನ ಹಾಸ್ಬಿಟ್ಟು ಆ ವಸ್ತ್ರದ ಮೇಲಾದ್ರೂ ಇಡಬಹುದು, ನಿಮ್ ಇಷ್ಟ. ಆದ್ರೆ ಕಟ್ಟೆ ಮೇಲೆ ಡೈರೆಕ್ಟ್ ಆಗಿ ಕೂರಿಸಬಾರ್ದು. ಸೊ ನನಗೆ ತಿಳಿದಂತ ಕೆಲವೊಂದು ಪೂಜೆಯ ನಿಯಮಗಳನ್ನ ನಾನು ಹೇಳಿದ್ದೀನಿ, ಮರೀದೆ ಇದಿಷ್ಟನ್ನು ಪಾಲಿಸ್ತಾ ಬನ್ನಿ. ತುಂಬಾ ಸಿಂಪಲ್, ಅಭ್ಯಾಸ ಆಗ್ಬಿಟ್ರೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದನ್ನ ಕಲಿಯೋ ತನಕ ಮಾತ್ರ ನಂಗ್ ಮಗೊಂಚೂರು ಡಿಫಿಕಲ್ಟ್ ಅಂತ ಅನ್ಸ್ಬೋದು ಅಷ್ಟೇನೆ. ಅದು ನನಗೆ ತಿಳಿದ್ರನ್ನ ಹಂಚ್ಕೊಂಡಿದೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.